ನಮಸ್ಕಾರ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾವು ಚಾರ್ಟರ್ ಕಾಯ್ದೆಗಳು ಬಗ್ಗೆ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ ಇದು ನಾನು ಕೆಳಗಡೆ ಏನು ಹಾಕ್ಕೊಂಡಿದ್ದರೆ ಸಿ ಕೆ ಎಸ್ ಮೇಂದು ಸಿಲೆಬಸ್ ಜಿ ಎಸ್ ಪೇಪರ್ ಟೂ ಅಲ್ಲಿ ಭಾರತ ಸಂವಿಧಾನ ಲೋಕ ಏಳು ಘಟಕಗಳಾದಾವೆ ಅದರಲ್ಲಿ ಭಾರತದ ಸಂವಿಧಾನದ ಸ್ವರೂಪ ಮತ್ತು ಸಂವಿಧಾನದ ಬೆಳವಣಿಗೆಗಳಂತಂಥ ಟಾಪಿಕ್ ಇದೆ ಸಂವಿಧಾನದ ಬೆಳವಣಿಗೆಗಳಂತಂದರೆ ಸೆವೆಂಟೀನ್ ಸೆವೆಂಟಿ ತ್ರೀ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ನೈನ್ಟೀನ್ ಫಾರ್ಟಿ ಸೆವೆನ್ ಆ್ಯಕ್ಟ್ವರೆಗೆ ಏನಿದಾವಲ್ಲ ಎಲ್ಲವನ್ನೂ ನೀವು ಅಧ್ಯಯನ ಮಾಡಬೇಕಾಗತ್ತೆ ಆದರೆ ಇದನ್ನು ಎವ್ರಿ ಆ್ಯಕ್ಟ್ಸ್ಗಳನ್ನು ಏನು ಮಾಡಬೇಕಂದ್ರೆ ಕೋರ್ ಫೀಚರ್ಸ್ ಏನಿದಾವೆ ಈ ಆ್ಯಕ್ಟ್ಸ್ಗಳದು ಇವ್ರ ಮುಖ್ಯ ಲಕ್ಷಣಗಳೇನದಾವೆ ಮುಖ್ಯ ಲಕ್ಷಣಗಳು ಮತ್ತು ಅದರದು ಇಂಪಾರ್ಟೆನ್ಸ್ ಏನು ಅದರ ಮಹತ್ವವೇನು ಪ್ಲಸ್ ಅದರ ಟೀಕೆಗಳೇನು ಈ ಮೂರು ಆ್ಯಂಗಲಲ್ಲಿ ನೀವು ಅಧ್ಯಯನ ಮಾಡಬೇಕಾಗತ್ತೆ ಜೊತೆಗೆ ಈ ಮುಖ್ಯ ಲಕ್ಷಣಗಳನ್ನು ನೀವು ಏನು ಅಂದರೆ ಈ ಮುಖ್ಯ ಲಕ್ಷಣಗಳಲ್ಲಿ ನಿಮಗೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಸೆವೆಂಟೀನ್ ಸೆವೆಂಟಿ ತ್ರೀ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಲಿ ಏನೋ ಇದರ ಮುಖ್ಯ ಲಕ್ಷಣಗಳು ಮುಖ್ಯ ಲಕ್ಷಣಗಳು ಜೊತೆಗೆ ಇದರ ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ ಇದು ಇದರ ಟೀಕೆ ಏನು ಟೀ ಯಾಕದು ಯಾಕಂದರೆ ಟೀಕೆಗೊಳಗಾಗಿದೆ ಸಿ ಈ ಮುಖ್ಯ ಲಕ್ಷಣಗಳ ಏನಾಗುತ್ತೆ ಅಂದರೆ ಫಿಲಿಮ್ಸಲ್ಲಿ ಫ್ಯಾಕ್ಸನ್ನು ಕೇಳ್ತಾನೆ ಪ್ರೀ ಪ್ರೀಕ್ಸಲ್ಲಿ ಹೆಲ್ಪ್ ಆಗುತ್ತೆ ನಮಗೆ ಮೇನ್ಸಿಗೆ ಬಂದಾಗ ಏನು ಕ್ವಶನ್ಸ್ ಕೇಳ್ತಾನೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ಇತರ ಆಕ್ಟ್ಸ್ಗಳ ಮಹತ್ವ ಮತ್ತು ಟೀಕೆಗಳನ್ನು ಕುರಿತು ಟೀಕಾತ್ಮಕ ಚರ್ಚಿಸಿ ಅಂತ ಕ್ವಶನ್ಸ್ ಕೇಳಿಬಿಡ್ತಾನೆ ಸೊ ಓರಲ್ ಆಗಿ ಸಂವಿಧಾನ ಭಾರತದ ಸಂವಿಧಾನ ಬೆಳವಣಿಗೆ ಕುರಿತು ಚರ್ಚಿಸಿ ಅಥವಾ ಯೂನಿವರ್ಸಿಶಿಯನ್ನು ಕ್ವಶನ್ಸ್ ಕೇಳಿಬಿಟ್ಟಾಗ ನಾವೇನು ಸೆವೆಂಟೀನ್ ಸೆವೆಂಟಿ ತ್ರೀಯಿಂದ ಹಿಡ್ಕೊಂಡು ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೆ ನೀವೇನು ಬ್ರೀಫ್ ಬ್ರೀಫಾಗಿ ನೀವು ಬರೀಬೇಕಾಗತ್ತೆ ಇದು ಒನ್ ಟೈಪ್ ಆಫ್ ಕ್ವಶನ್ಸ್ ಬರ್ಬೋದು ನಿಮಗೆ ಇಲ್ಲಿ ಅದನ್ನು ಬಿಟ್ಟರೆ ನಿಮ್ಗೆ ಏನಾಗುತ್ತೆ ಗೊತ್ತಾ ಇಲ್ಲಿ ಸೆವೆಂಟೀನ್ ಸೆವೆಂಟಿ ತ್ರೀದಿಂದ ಹಿಡ್ಕೊಂಡು ಆಮೇಲೆ ಸೆವೆಂಟೀನ್ ನೈಂಟಿ ತ್ರೀ ಆ್ಯಕ್ಟು ಸೆವೆಂಟೀನ್ ಥರ್ಟೀನ್ ಆ್ಯಕ್ಟ್ ಏಯ್ಟೀನ್ ಥರ್ಟೀನ್ ಆ್ಯಕ್ಟು ಪ್ಲಸ್ಸು ಏಯ್ಟೀನ್ ಥರ್ಟಿ ತ್ರೀ ಆ್ಯಕ್ಟು ಏಯ್ಟೀನ್ ಥರ್ಟಿ ತ್ರೀ ಆ್ಯಕ್ಟು ಜೊತೆಗೆ ಏಯ್ಟೀನ್ ಫಿಫ್ಟಿ ತ್ರೀ ಆ್ಯಕ್ಟು ಫಿಫ್ಟಿ ತ್ರೀ ಫಿಫ್ಟಿ ಏಯ್ಟ್ ಜೊತೆಗೆ ನೈನ್ಟೀನ್ ನಾಟ್ ನೈನ್ ನೈನ್ಟೀನ್ 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 ಥರ್ಟಿ ಫೈ ಆ್ಯಂಡ್ ನೈನ್ಟೀನ್ ಫಾರ್ಟಿ ಸೆವೆನ್ ಈ ಎಲ್ಲ ಆ್ಯಕ್ಟ್ಸ್ಗಳನ್ನು ನೀವು ಓದಬೇಕಾಗ್ತದೆ ಸೊ ಈ ಟ ಈ ಟ ಟಾಪಿಕಲ್ಲಿ ನಾನೇನು ಮಾತಾಡ್ತೀನಿ ಅಂದರೆ ಏಯ್ಟೀನ್ ಥರ್ಟೀನ್ ಆ್ಯಕ್ಟ್ಸ್ಗಳನ್ನು ಮತ್ತು ಏಯ್ಟೀನ್ ಥರ್ಟಿ ತ್ರೀ ಆ್ಯಕ್ಟ್ ಏನಿದೆ ಆ ಎರಡು ಆ್ಯಕ್ಟ್ಸ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ನೆಕ್ಸ್ಟ್ ಟಾಪಿಕಲ್ಲಿ ನಾನು ಏನು ಮಾಡಿದೆ ಒಂದು ಕೇಸ್ ನೋಟಿಫಿಕೇಶನ್ ಆಗ್ತಾ ಅಂತ ನ್ಯೂಸ್ ಇರೋದರಿಂದ ನಾವು ಒಂದು ಕಡೆ ಸಿಲೆಬಸ್ ವೈಸ್ ನಾವು ಏನು ಮಾಡ್ತಾ ಇದ್ದೀವಿ ನೀಟಾಗಿ ನಿಮ್ಮನ್ನು ಪ್ರಿಪ್ರೇಷನ್ ಮಾಡ್ತಾ ಹೋಗ್ತಿದ್ವಿ ಸೊ ಕನ್ನಡ ಮಾಧ್ಯಮದಲ್ಲಿ ಎಲ್ಲಿ ಮಟೀರಿಯಲ್ ಇಲ್ಲ ಆ ಮಟೀರಿಯಲ್ನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನೀವು ಒಂದು ಕಡೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಜೊತೆಗೆ ಏನು ಸಾಲಿಡ್ ಪ್ಯಾಂಟ್ ಬೇಕು ಅಥವಾ ನಿಮ್ಮ ಫಿಲಿಮ್ಸ್ಗೆ ಏನು ಫ್ಯಾಕ್ಟ್ ಬೇಕೋ ಆ ಫ್ಯಾಕ್ಸನ್ನು ಹಾಕ್ತಾ ಇದ್ದೀವಿ ಜೊತೆಗೆ ಮೇನ್ಸಿಗೆ ಏನು ಬೇಕು ಅದಕ್ಕೆ ನಿಮ್ಮ ಎಲ್ಲಿ ಕರ್ನಾಟಕದ ಯಾವುದೇ ಬುಕ್ ತೊಗೊಂಡ್ರು ಕೂಡ ಅದರ ಟೀಕೆಗಳು ಅದರ ಮಹತ್ವವನ್ನು ನಿಮಗೆ ಅವ್ರು ಮೆನ್ಷನ್ ಮಾಡಲು ಜಸ್ಟ್ ಅವ್ರು ಏನು ಮಾಡಿರ್ತಾರೆ ಅಂದರೆ ಹಾಂ ರೆಗ್ಯುಲೇಟಿಗೆ ಯಾಕೆ ಅಂತಂದರೆ ಏನು ಅದರ ಫೀಚರ್ಸ್ ಏನೋ ಸ್ಟಾಕಿ ಅವರು ಬುಕ್ಕನ್ನು ಕ್ಲೋಸ್ ಮಾಡಿರ್ತಾರೆ ಒಂದ್ಲಿ ಪ್ರಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಕ್ವಶನ್ಸ್ ನಿಮ್ಗೆ ಕಂಟೆಂಟ್ ಸಿಗುತ್ತೆ ಇಲ್ಲಿ ಎಲ್ಲ ಮಾರ್ಕೆಟ್ಲಿ ನೀವು ಯಾವುದೇ ಬುಕ್ ತೆಗೆದು ನೋಡ್ಕೊಳ್ಳಿ ಈ ನಮ್ಮ ಮಾಸ್ಟರ್ ಮೆಡಲ್ ಸಿಗುವಂಥ ಕಂಟೆಂಟ್ ನಿಮಗೆ ಬೇರೆ ಎಲ್ಲಿ ಕೂಡ ಸಿಗೋದಿಲ್ಲ ಆ ಒಂದು ಕಾರಣದಿಂದ ಆದರೆ ಕ್ವೆಶನ್ಸ್ ಏನು ಕೇಳ್ತಾ ಇದ್ದರೆ ನಾವು ರೆಫರ್ ಮಾಡಿ ನಾವು ನಿಮ್ಗೆ ಆನ್ಸರ್ಸಲ್ಲಿ ಏನು ಗೊತ್ತಾ ನಾವು ಕಂಟೆಂಟನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾರಿಗೂ ಕಂಟೆಂಟ್ ಇಲ್ಲ ಮಾರ್ಕೆಟಲ್ಲಿ ಅಥವಾ ನಿಮ್ಮ ಮೇನ್ಸ್ ಕಂಟೆಂಟ್ ಇಲ್ಲ ಅಂತಂದರೆ ನೀವು ಕಣ್ಣು ಮುಚ್ಚಿ ನೀವೇನು ಮಾಡ್ಬೋದು ಅಂದರೆ ಮಾಸ್ಟರ್ ಮೈಂಡ್ ರೆಫರ್ ಮಾಡಿದರೆ ಡೌನ್ ದ ಸಿಕ್ಸ್ ಮಂತ್ ಅಲ್ಲಿ ಏನಾಗುತ್ತೆ ಎಲ್ಲ ಕಂಟೆಂಟ್ ನಾವು ಸಿಲೆಬಸ್ ನೀವು ಪ್ರೊವೈಡ್ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಜೊತೆಗೆ ಅದನ್ನು ಬಿಟ್ಟು ನೀವು ಏನು ಉಳ್ಕೊಂಡ್ರೆ ನೀವು ಜಸ್ಟ್ ಗೂಗಲ್ ಮಾಡಿ ಏನು ಗೊತ್ತಾ ಒಂದು ಫೈವ್ ಒನ್ ಫೈವ್ ಟೆನ್ ಪರ್ಸೆಂಟ್ ನೀವು ಸೋರ್ಸ್ಕೊಂಡ್ರೆ ಇಟ್ ಇಸ್ ಮೋರ್ ದೆನ್ ಇನಫ್ ಇಷ್ಟು ಬೇಸಿಕ್ಸನ್ನು ನಾವು ಏನು ಅನಾಲಜಿ ಮಾಡ್ತಾ ಇದ್ದೀವಿ ನೀವೇನು ಮಾಡಬೇಕಂತ ನಾನು ಹೇಳುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಆ್ಯಟಕ್ಕನ್ನು ಹೆಂಗೆ ಅಧ್ಯಯನ ಮಾಡಬೇಕು ಅದನ್ನು ಲಕ್ಷಣಗಳನ್ನು ಅಧ್ಯಯನ ಮಾಡಿ ಅದರ ಮಹತ್ವವನ್ನು ಮಾಡಿ ಅದನ್ನು ಟೀಕೆಯನ್ನು ಏನು ಮಾಡಿ ಅಂತಂದರೆ ಟೀಕೆಯನ್ನು ಕೊಡ್ತೀವಿ ಇದು ನಿಮ್ಮ ವಿಮರ್ಶೆ ಅಂತ ಕೇಳ್ಬೋದು ಅಥವಾ ಮಾತನ್ನು ಅಥವಾ ಲಕ್ಷಣಗಳನ್ನು ಕೇಳ್ಬೋದು ಆಲ್ರೆಡಿ ನಿಮ್ಗೆ ಏನಾಗಿದೆ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಎರಡು ಸಾವಿರ ಹದಿನಾಲ್ಕು ಎಕ್ಸಾಮ್ಸಲ್ಲಿ ಎರಡು ಸಾವಿರ ಸಾವಿರದ ಹದಿನಾಲ್ಕಾಲ್ಕು ಬ್ಯಾಚು ಎರಡು ಸಾವಿರ ಹದಿನೈದು ಬ್ಯಾಚು ಅಥವಾ ಎರಡು ಸಾವಿರ ಹತ್ತೊಂಬತ್ತು ಟ್ವೆಂಟಿ ಒಂದು ಬ್ಯಾಚಿನ ಆಲ್ರೆಡಿ ತ್ರೀ ಎಕ್ಸಾಮ್ಸ್ ಆಗಿದೆ ಹೊಸ ಸಿಲೆಬಸ್ ಆದಮೇಲೆ ಅದರಲ್ಲಿ ನೈನ್ಟೀನ್ ನಾಟ್ ನೈನ್ ಆ್ಯಕ್ಟ್ ನೈನ್ ನೈನ್ಟೀನ್ ಆ್ಯಕ್ಟ್ಸಲ್ಲಿ ಕೇಳಿದ್ದಾನೆ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ಸ್ ಬಗ್ಗೆ ಕ್ವಶನ್ಸನ್ನೇ ಆಲ್ರೆಡಿ ಕೇಳಿದ್ದಾನೆ ನೈನ್ಟೀನ್ ಫಾರ್ಟಿ ಸೊನ್ ಬಗ್ಗೆ ಬಗ್ಗೆ ಕ್ವಶನ್ಸ್ ಕೇಳಬಹುದು ನೈನ್ಟೀನ್ ನಾಟ್ ನೈನ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ಏಯ್ಟೀನ್ ಏಯ್ಟೀನ್ ಫಿಫ್ಟಿ ಏಟ್ ನಾವು ಏನು ಕೂಡ ರಾಣಿ ಪ್ರೊಕ್ಲಮೇಶನ್ ಅದರ ಕ್ವಶನ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು ಈ ರೀತಿ ನೀವು ಪ್ರಿವಿಯಿಸರ್ ಕ್ವಶನ್ ಪೇಪರ್ ಅನ್ನು ನೋಡಿ ಆ್ಯಂಡ್ ಸಿಲೆಬಸನ್ನು ನೋಡಿ ಆ್ಯಂಡ್ ನಿಮ್ಮ ಪ್ರಿಪ್ರೇಷನ್ ಏನು ಮಾಡಿ ಅಲೈನ್ ಮಾಡ್ಬೇಕು ನೀವು ಜೊತೆ ಕರೆಂಟ್ ಅಫೇರ್ಸನ್ನು ಯಾಡನ್ನು ಮಾಡಿ ಇಷ್ಟು ನೀವು ಯಾವಾಗಲೂ ಹೇಳ್ತೀವಿ ಒಂದು ಟಾಪಿಕನ್ನು ತೆಗೆದುಕೊಂಡಾಗ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದನ್ನು ಏನು ಕ್ವಶನ್ಸ್ ಕೇಳ್ತಾ ಇದ್ದೇನೆ ನಾವೇನು ಪ್ರಿಪ್ರೇಷನ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ನಂಬರ್ ಅಪ್ರೋಚ್ ಹಂಗಿರಬೇಕು ಇವೆಲ್ಲವನ್ನು ನೀವು ಅಧ್ಯಯನ ಮಾಡಿದಾಗ ಮಾತ್ರ ನಿಮ್ಮ ಪರಿಪೂರ್ಣ ಓದಾಗ್ತದೆ ಅದರ್ವೈಸ್ ನೀವು ಏನೋ ಬುಕ್ ಓದ್ತೀರಾ ನೀವು ಏನೋ ಆನ್ಸರ್ ಬರಿತೀರಂದರೆ ನೀವು ಒಳ್ಳೆ ಮಾರ್ಕ್ಸ್ ಬರೋದಿಲ್ಲ ಮೇನ್ಸಲ್ಲಿ ಇದನ್ನು ಕೂಡ ನೆನಪಿಟ್ಟು ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಈಗ ನಾನು ಟಾಪಿಕ್ ಎಲ್ಲಿಗೆ ಬರ್ತೇನೆ ಅಂದರೆ ಏಯ್ಟೀನ್ ಥರ್ಟೀನ್ ಆ್ಯಕ್ಟ್ ಇದೆಯಲ್ಲ ಅದರ ಮೇನ್ ಫೀಚರ್ಸ್ಗಳನ್ನು ನಾನು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಇದರ ಮೇನ್ ಫೀಚರ್ಸ್ ಏನಿದೆ ಅಂತಂದರೆ ಸಿ ನಿಮಗೆಲ್ಲ ಗೊತ್ತಿದೆ ಇದು ಏನು ಮಾಡಿ ಕಂಪ್ನಿಯ ಕಂಪ್ನಿಯ ಏನು ಮಾಡ್ತಾರೆ ಕಂಪ್ನಿಯ ಏಕಸ್ವಾಮ್ಯವನ್ನು ಕಂಪ್ನಿಯ ಏಕಸ್ವಾಮ್ಯವನ್ನು ಏಕಸ್ವಾಮ್ಯವನ್ನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೆ ಏಕಸ್ವಾಮ್ಯವನ್ನು ಕೊನೆಗೊಳಿಸಿತು ಕೊನೆಗೊಳಿಸಿತು ಜೊತೆಗೆ ಒಂದು ಲಕ್ಷ ರೂಪಾಯಿಯನ್ನು ಏನು ಮಾಡ್ತಂದರೆ ಶಿಕ್ಷಣಕ್ಕಾಗಿ ಭಾರತೀಯ ಶಿಕ್ಷಣಕ್ಕಾಗಿ ಭಾರತೀಯ ಶಿಕ್ಷಣಕ್ಕಾಗಿ ಒಂದು ಲಕ್ಷ ರೂಪಾಯಿ ಮೀಸಲಿಡುವಂತೆ ಕಂಪ್ನಿಗೆ ಏನು ಮಾಡ್ತಂದರೆ ಅವಕಾಶವನ್ನು ಮಾಡಿಕೊ ಮೀಸಲಿಡುವಂತೆ ಮೀಸಲಿಡುವಂತೆ ಏನು ಮಾಡುತ್ತೆ ಅಂದರೆ ಸಜೆಷನ್ ಮಾಡ್ತದೆ ಜೊತೆಗೆ ಕ್ರೈಸ್ತ ಮಿಷನರಿಗಳನ್ನು ಕ್ರೈಸ್ತ ಮಿಷನರಿಗಳನ್ನು ಭಾರತಕ್ಕೆ ಪ್ರವೇಶಲು ಭಾರತಕ್ಕೆ ಪ್ರವೇಶಿಸಲು ಪ್ರವೇಶಿಸಲು ಅವಕಾಶವನ್ನು ಮಾಡಿಕೊಡ್ತದೆ ಪ್ರವೇಶ ಮಾಡಲು ಅವಕಾಶ ಮಾಡಿಕೊಡ್ತದೆ ಈ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೆಕ್ಸ್ಟ್ ನೋಡಿ ಇದು ಪರವಾನಗಿ ಕಾಲ ಇಲ್ಲಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದಕ್ಕೆ ನಾವು ಏನು ಮಾಡಿದ್ರೆ ಪರಾನಗಿ ತೊಗೋಬೇಕಿಲ್ಲಿ ಅಥವಾ ಲೈಸೆನ್ಸ್ ತೊಗೋಬೇಕು ಪರವಾನಗಿ ಕಾಲದ ಪ್ರಾರಂಭ ಅಂತೂ ಕೂಡ ಈ ಆ್ಯಟ್ ಆ್ಯಕ್ಟನ್ನು ನಾವು ಹೇಳ್ತೀವಿ ಜೊತೆಗೆ ಏನಾಗತ್ತಂದ್ರೆ ಇಲ್ಲಿ ಭಾರತದಲ್ಲಿ ಭಾರತದ ಸ್ಥಳೀಯರ ಮೇಲೆ ಸ್ಥಳೀಯರ ಮೇಲೆ ಸ್ಥಳೀಯರ ಮೇಲೆ ತೆರಿಗೆ ಹಾಕುವಂತೆ ತೆರಿಗೆ ಹಾಕುವ ತೆರಿಗೆ ಹಾಕುವ ಅಧಿಕಾರವನ್ನು ಹಾಕುವ ಅಧಿಕಾರವನ್ನು ಕಂಪ್ನಿಗೆ ಇದು ಕೊಡ್ತದೆ ಸಿ ಏಯ್ಟೀನ್ ಥರ್ಟಿ ತ್ರೀ ಏಯ್ಟೀನ್ ಥರ್ಟೀನ್ ಆ್ಯಕ್ಟ್ ಯಾಕೆ ಇಂಪಾರ್ಟೆಂಟ್ ಇದೆ ನಮಗೆಂದರೆ ಈ ಮು ನಾಲ್ಕೈದು ಕಾರಣಗಳಿಂದ ನಿಮಗೆ ಇಂಪಾರ್ಟೆನ್ಸ್ ಇದೆ ಒಂದು ಫಸ್ಟ್ ಏನೋ ಕಂಪನಿ ಏಕಸ್ವಾಮ್ಯನ ಕೊನೆಗೊಳಿಸ್ತದೆ ಕೇವಲ ಚೀನಾದೊಂದಿಗೆ ಮಾತ್ರ ಚಹಾ ವ್ಯಾಪಾರವನ್ನು ಅದೇನು ಮಾಡ್ತಂದ್ರೆ ಅವಕಾಶವನ್ನು ಕೊಡ್ತದೆ ಒಂದು ಲಕ್ಷ ಭಾರತೀಯ ಶಿಕ್ಷಣಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮೀಸಲಿಡುತ್ತದೆ ಜೊತೆ ಕ್ರಿಸ್ತ ಮಿಷಿನರು ಭಾರತಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಪ್ರವೇಶಕ್ಕೆ ಅವಶ್ಯಕ ಮಾಡಿಕೊಡ್ತೀವಿ ಸಿ ಧಾರವಾಡ ಭಾಗದಲ್ಲಿ ನಾವು ಯಾರ ರೀತಿ ನೀವು ಕಿಟಲ್ ಕಾಲೇಜು ಕ್ರಿಸ್ತ ಸೆಂಟ್ ಜೋಸೆಫ್ ಕಾಲೇಜುಗಳು ಇದನ್ನು ಕೇಳ್ತವೆ ಈಗ ಜೊತೆಗೆ ಮೇನ್ಸಲ್ಲಿ ಆಲ್ರೆಡಿ ಏನು ಕ್ವಶನ್ಸ್ ಕೇಳಿದೆ ಅಂದರೆ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು ಕ್ರಿಸ್ಟಮಿರಿಗಳ ಪಾತ್ರವನ್ನು ಕುರಿತು ಚರ್ಚಿಸಿ ಇದು ಆಲ್ರೆಡಿ ಮೇನ್ ಕ್ವಶನ್ ಆಗಿದೆ ಮೇನ್ಸ್ ಕ್ವಶನ್ ಏನಾಗಿದೆ ಗೊತ್ತು ಏನಾಗಿದೆ ಗೊತ್ತಾ ನೀವು ಪ್ರಿವಿಯರ್ ಕ್ವಶನ್ ಪೇಪರ್ ನೋಡಿ ನಮಗೆ ಗೊತ್ತಾಗುತ್ತೆ ಶಿಕ್ಷಣವನ್ನು ಪ್ರಮೋಶ್ ಪ್ರಮೋಟ್ ಮಾಡುವಲ್ಲಿ ಅದು ಶಿಕ್ಷಣವನ್ನು ಬೆಳೆಸುವಲ್ಲಿ ಕ್ರಿಸ್ತ ಮಿಷನರಿಗಳ ಪಾತ್ರವನ್ನು ಕುರಿತು ಒಂದು ಕ್ವಶನ್ಸನ್ನು ಬೆಳೆಸಿದೆ ಅಂದರೆ ಕಿಟಲ್ ಬಗ್ಗೆ ನಾನು ಕಿಟಲ್ ಗ್ರ ಗ್ರಂಥವನ್ನು ಎಲ್ಲಿ ರಚಿಸಿದ ಯಾ ಕ್ರಿಟಲ್ ಅದು ಎಲ್ಲ ಅವ್ರ ಬಗ್ಗೆ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ ನಿಮಗೆ ಇದು ಕ್ರಿಸ್ತ ಮಿಷನರಿಗಳ ಪಾತ್ರ ಯಾವ ರೀತಿ ನಾವು ಇದನ್ನು ಮಾಡ್ತೀವಿ ಏನು ಗೊತ್ತಾ ನಾವು ಈ ಕ್ರಿಸ್ತ ಮಿಷನರಿಗಳ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಆಯಿತು ಕಡೆ ಅವೆದನ್ನು ಕೂಡ ಕ್ವಶನ್ಸನ್ನು ಕೇಳ್ಕೊಂಡಿದ್ದಾನೆ ಅದಕ್ಕೆ ನಾನು ಒಂದು ಟಾಪಿಕನ್ನು ತೆಗೆದು ಎಲ್ಲ ಕಡೆ ಟಚ್ ಮಾಡ್ಬೇಕು ನೀವು ಅದನ್ನು ಇಂಪಾರ್ಟೆಂಟ್ ಆಗ್ತದೆ ಜೊತೆಗೆ ಈ ಒಂದು ಲಕ್ಷ ಶಿಕ್ಷಣ ಕೊಡು ಅಂದರೆ ಇಲ್ಲಿ ಏನಾಗ ಆಂಗ್ಲೋಯಿಸ್ಟ್ ಮತ್ತು ಓರಿಯಂಟಲಿಸ್ಟ್ ಅಂತ ಒಂದು ಚರ್ಚೆಗೆ ಕಾರಣ ಆಗ್ತದೆ ಆಂಗ್ಲೋ ಇಷ್ಟ ಅಂದರೆ ಈಗ ಬ್ರಿಟಿಷನ್ ಹೇಳ್ತಾ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಓರಿಯಂಟಲಿಸ್ಟ್ ಅಂದರೆ ದೇಶೀಯ ಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಬೇಕಂತ ಇಲ್ಲಿ ಕೂಡ ಏನಾಗುತ್ತೆ ಅಂದರೆ ಈ ಕಾಯ್ದೆ ಮೂಲಕ ಚರ್ಚೆಗೆ ಮುನ್ನೆಲೆಗೆ ಬರ್ತದೆ ಆಂಗ್ಲೋಯಸ್ಟ್ ಮತ್ತು ಥೇರಿಯಲ್ ಓರಿಯೆಂಟಿಸ್ಟ್ ಥಿಯರಿಯನ್ನು ನಾವೇನು ಮಾಡ್ತೀವಿ ಅಂತಂದರೆ ಮುನ್ನಲೆಗೆ ಬರ್ತದೆ ಅದರ ಜೊತೆಗೆ ಡೌನ್ ಫಿಲ್ಟ್ರೇಷನ್ ಥಿಯರಿ ಕೂಡ ಇಲ್ಲಿ ಬರ್ತದೆ ಡೌನ್ ಫಿಲ್ಟ್ರೇಷನ್ ಥಿಯರಿ ಅಂತಂದರೆ ಈಗ ಅವರಿಗೆ ಎಂಥ ಒಂದು ಕ್ಲಾಸ್ ಆಫ್ ಪೀಪಲನ್ನು ಎಜುಕೇಷನ್ ಕೊಡೋದು ಆ ಕ್ಲಾಸ್ ಆಫ್ ಪೀಪಲ್ ಏನು ಮಾಡಬೇಕಂದ್ರೆ ಅವರು ದೇಶ ಅವರು ಅವ್ರ ದೇಶದ ಭಾರತದವರಿಗೆ ಶಿಕ್ಷಣ ಕೊಡಬೇಕು ಅಂದರೆ ಅವ್ರು ಯಾರು ಬೇಕು ಅವರು ಸೆಲೆಕ್ಟೆಡ್ ಪೀಪಲ್ಗೆ ಅವ್ರು ಶಿಕ್ಷಣ ಕೊಡೋದು ಆ ಸೆಲೆಕ್ಟೆಡ್ ಪೀಪಲ್ ಮಾಸ್ ಪೀಪಲ್ಗೆ ಎಜುಕೇಷನ್ ಕೊಡಿ ದೆನ್ ಡೌನ್ ಫಿಲ್ಟ್ರೇಷನ್ ಥೇರಿ ಅಂತ ಕೂಡ ಕರಿತೀವಿ ಈ ಟೆಕ್ನಿಕ್ ಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಎಜುಕೇಷನ್ ಸಿಸ್ಟಮನ್ನು ಜಾರಿಗೆ ತರ್ತಾರೆ ಇದಕ್ಕೆ ಇದನ್ನು ಕೊ ಮೆಕಾಲೆ ಕಮಿಟಿ ಕೂಡ ಬರ್ತದೆ ನೈನ್ಟೀನ್ ತರ್ಟಿ ಫೋರಲ್ಲಿ ಮೆಕಾಲೆ ಕಮಿಟಿ ಆನ್ ಎಜುಕೇಷನು ಅವೆಲ್ಲ ನೆಕ್ಸ್ಟ್ ಅದು ಭಾಳ ಡಿಬೇಟ್ ಆಗೋದು ಬೇಡ ಇವೆಲ್ಲವನ್ನು ನೀವೇನು ಮಾಡಬೇಕಾದ್ರೆ ಅಧ್ಯಯನ ಮಾಡಬೇಕಾಗ್ತದೆ ಜೊತೆಗೆ ನೆಕ್ಸ್ಟ್ ಇದನ್ನು ನಂತರ ಏಯ್ಟೀನ್ ಥರ್ಟಿ ತ್ರೀ ಆ್ಯಕ್ಟನ್ನು ನಾವು ಡಿಸ್ಕಸ್ ಅದರ ಕೋ ಕೋರ್ ಫೀಚರ್ಸ್ಗಳನ್ನ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡಿ ಏಯ್ಟೀನ್ ತರ್ಟಿ ತ್ರೀ ಆ್ಯಕ್ಟ್ ಈ ಕಾಯ್ದೆಯನ್ನು ಕೂಡ ಪೂರ್ವದಲ್ಲಿ ಏನಾಗುತ್ತೆ ಒಟ್ಟು ಇದರ ಕಾಯ್ದೆಗಳ ಉದ್ದೇಶ ಏನಿರ್ತಂದರೆ ಭಾರತದಲ್ಲಿ ಆಡಳಿತ ನಾವು ಸುಧಾರಣೆ ಮಾಡೋದು ಇರ್ತದೆ ನಿಮ್ಗೆ ಗೊತ್ತಿರಲಿ ಜೊತೆಗೆ ಈ ಮೂಲಕ ಅಂದರೆ ಈ ಏಯ್ಟೀನ್ ಥರ್ಟಿ ತ್ರೀ ಕಾಯ್ದೆ ಮೂಲಕ ಭಾರತದ ಗೌರ್ನರನ್ನು ಬ ಸಾರಿ ಬಂಗಾಳದ ಗೌರ್ನರನ್ನು ಭಾರತದ ಗವರ್ನರ್ ಜನರಲ್ ಅಂತ ಏನು ಭಾರತದ ಗೌರ್ನರ್ ಜನರಲ್ ಅಂತ ನಾವು ಮಾಡಿದ್ದೆ ಬೆಂಗಾಲ್ ಇದ್ದದ್ದು ಬೆಂಗಾಲ್ ಗೌರ್ನರ್ ಜನರಲನ್ನು ನಾವು ಭಾರತದ ಗೌರ್ನರ್ ಜನರಲ್ ಅಂತ ನಾವೇನು ಮಾಡಿದೆ ಗವರ್ನರ್ ಜನರಲನ್ನು ನಾವೇನು ಮಾಡಿ ಮರುನಾಮಕರಣ ಮಾಡ್ತೀವಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ನೋಡಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಏನಾಗ್ತದೆ ಭಾರತದ ಮೊದಲ ಗವರ್ನರ್ ಜನರಲ್ ನೇಮಕ ಆಗ್ತಾರೆ ಇದನ್ನು ಕ್ವಶನ್ ಯಾರು ಈ ಕೆಳಗಿನ ಲಾರ್ಡ್ ವಿಲಿಯಂ ಮೊದಲ ಗವರ್ನರ್ ಜನರಲ್ ಅಂದರೆ ರಿಪೀಟೆಡ್ ಆಗಿ ಕ್ವಶನ್ಸನ್ನ ಕೇಳ್ಕೊಂಡಿದ್ದಾನೆ ಸಿ ಈ ಹೆಸರುಗಳನ್ನು ಚೇಂಜ್ ಆಗ್ತದೆ ಲಾರ್ಡ್ ಮೊದಲು ಬೆಂಗಾಲದ ಗವರ್ನರ್ ಜನರಲ್ನ ಭಾರತದ ಗವರ್ನರ್ ಜನರಲ್ ಭಾರತದ ಗವರ್ನರ್ ಜನರಲನ್ನು ನಾನು ಗವರ್ನರ್ ಜನರಲ್ ಗವರ್ನರ್ ಜನರಲ್ ವಯಸ್ ಅಂತ ಕರಿತೀವಿ ಸೊ ಹೀಗೆ ಹೆಂಗೆ ಪದನಾಮಗಳು ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಅವರ ಅಧಿಕಾರದ ವ್ಯಾಪ್ತಿ ಏನಾಗ್ತಾ ಇದೆ ಅಧಿಕಾರದ ವ್ಯಾಪ್ತಿ ಜಾಸ್ತಿ ಇದೆ ಜಾಸ್ತಿ ಆಗ್ತಾ ಇದೆ ಅಂತ ಮೀನಿಂಗ್ ಅದರ ಕಾಮನ್ ಲ್ಯಾಂಗ್ವೇಜ್ ಹೇಳಬೇಕಂದ್ರೆ ಅಧಿಕಾರದ ವ್ಯಾಪ್ತಿ ಏನಾಗುತ್ತೆ ವಿಶಾಲ ಆಗ್ತಾ ಹೋಗ್ತದೆ ಅದಕ್ಕೆ ಪದನಾಮಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ಜೊತೆಗೆ ಈ ಮೂಮೆಂಟಲ್ಲಿ ಏನಾಗುತ್ತೆ ಎರಡನೇ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಬಾಂಬೆ ಮತ್ತು ಬಾಂಬೆ ಪ್ಲಸ್ ಮದ್ರಾಸ್ ಏನಿರುತ್ತೆ ಮದ್ರಾಸು ಅವರು ತಮ್ಮ ಶಾಸಕಾಂಗ ಅಧಿಕಾರವನ್ನು ಕಳ್ಕೊತಾರೆ ಶಾಸಕ ಶಾಸಕಾಂಗದ ಅಧಿಕಾರ ಶಾಸನ ಮಾಡೋ ಅಧಿಕಾರವನ್ನು ಅವರು ಏನು ಮಾಡ್ತಾರೆ ಅಂದರೆ ಕಳ್ಕೊತಾರೆ ಮಾಡ್ತಾರೆ ಮಾಡ್ತಾರಂತಂದ್ರೆ ಇವ್ರು ಬೆಂಗಾಳ ಅಧೀನರಾಗಿ ಮಾಡಿಬಿಡ್ತದೆ ಬೆಂಗಾಳ್ ಬೆಂಗಾಳರ ಅಧೀನರಾಗಿ ಏನು ಮಾಡ್ತಾರೆ ಎರಡು ಶಾಸಕ ಅದನ್ನು ಟ್ರಾನ್ಸ್ಫರ್ ಆಗ್ತದೆ ಜೊತೆಗೆ ಭಾರತದ ಎಲ್ಲ ವ್ಯಾಪಾರಿ ಸರಕುಗಳನ್ನು ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣಾ ಅಧಿಕಾರವನ್ನು ಗೌರ್ನರನ್ನು ಪಡಿತಾನೆ ಗೌರ್ನರ್ ಏನು ಮಾಡ್ತಾನಂತೆ ಭಾರತದ ಗವರ್ನರು ಯಾವುದೇ ವ್ಯಾಪಾರ ಸರಕುಗಳಿರಲಿ ವ್ಯಾಪಾರ ಸರಕುಗಳಿರಲಿ ಸರಕುಗಳಿರಲಿ ಅವರು ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ನಡೆಸುವ ಎಲ್ಲ ಅಧಿಕಾರವನ್ನು ಯಾರೋ ಗವರ್ನರ್ ಜನಗಳಿಗೆ ನಾವು ಟ್ರಾನ್ಸ್ಫರ್ ಆಗ್ತದೆ ಜೊತೆಗೆ ಗವರ್ನರ್ ಜನ್ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆಗೆ ಜನರಲ್ಗೆ ಯಾವುದಾದ್ರೂ ವಿಷಯದ ಮೇಲೆ ಒಮ್ಮತ ಮೂಡಿದಾಗ ಇವರಿಗೆ ಲಿಖಿತ ರೂಪದಲ್ಲಿ ಗೊತ್ತಾ ಯಾವುದೇ ನಿರ್ಣಯವನ್ನು ತಿರಸ್ಕಾರ ಮಾಡ್ಬೋದಿರು ಯಾವುದೇ ನಿರ್ಣಯಗಳು ಗವರ್ನರ್ ಜನರಲ್ಗೆ ಒಪ್ಪಿಗೆ ಆಗದಿಲ್ಲ ಅವರು ನೇರ ನೇರವಾಗಿ ತಿರ್ಸ್ಕಾರ ಅಧಿಕಾರವನ್ನು ಕೂಡ ಕಂಪ್ನಿ ಈ ಆ್ಯಕ್ಟ್ ಮೂಲಕ ಅವರನ್ನು ಪಡ್ಕೋತಾರೆ ಜೊತೆಗೆ ಇಲ್ಲಿ ಏನಾಗತ್ತಂದರೆ ಯಾವುದೇ ಜಾತಿ ಧರ್ಮ ಮತ್ತು ಹುಟ್ಟಿನ ಆಧಾರದ ಮೇಲೆ ಹುಟ್ಟಿನ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ತಾರತಮ್ಯ ಮಾಡುವಂತಿಲ್ಲ ಪ್ರೊವಿಷನ್ಸ್ ಕೂಡ ಏನಾಗುತ್ತೆ ಇಲ್ಲಿ ಸ ಇಲ್ಲಿ ಸೇರಿಸ್ಕೊಳ್ತಾರೆ ಜೊತೆಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆಂದರೆ ಇಲ್ಲಿ ಭಾರತೀಯರಿಗೆ ಭಾರತೀಯರಿಗೆ ಏನು ಮಾಡ್ತದೆ ನಾಗರಿಕ ಸೇವಾ ಪರೀಕ್ಷೆಗೆ ನಾಗರಿಕ ಸೇವಾ ಪರೀಕ್ಷೆಗೆ ಸೇವಾ ಪರೀಕ್ಷೆಗೆ ಆಯ್ಕೆ ಆಗಲು ಅವಕಾಶವನ್ನು ಅವಕಾಶವನ್ನು ಮಾಡಿಕೊಡ್ತದೆ ಈ ಕಾಯ್ದೆಯಲ್ಲಿ ಆ ಪ್ರೊವಿಷನ್ ಇರ್ತದೆ ಬಟ್ ಏನಾಗುತ್ತೆಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಏನಾಗುತ್ತಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಅಪೋಸ್ ಮಾಡತ್ತದ ಅಪೋಸ್ ಮಾಡೋದರಿಂದ ಏನಾಗುತ್ತೆ ಅಂದರೆ ಅದು ಜಾರಿಗೆ ಬರುತ್ತಿಲ್ಲ ಇನ್ನೊಂದು ಕ್ಲಾರಿಟಿ ಇಟ್ಕೊಳ್ಳಿ ಈ ಈ ಪಾಯಿಂಟನ್ನು ಇಟ್ಟುಕೊಂಡು ಈ ಪಾಯಿಂಟನ್ನು ಇಟ್ಟುಕೊಂಡು ಏನು ಮಾಡಿದ್ದಾನೆ ಯು ಪಿ ಸಿಯಲ್ಲಿ ಎರಡು ಸಾರಿ ಕ್ವಶನ್ಸನ್ನೇ ಕೇಳ್ಕೊಂಡಿದ್ದಾನೆ ಏನು ಕ್ವಶನ್ಸ್ ಕೇಳಿ ಕೇಳಿದ ಯಾವ ಕಾಯ್ದೆಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ನಾಗರಿಕ ಸೇವಾ ಒಂದು ನಿಮಿಷ ನಾಗರಿಕ ಸೇವಕರ ಆಯ್ಕೆಗೆ ಮುಕ್ತ ಸ್ಪರ್ಧೆಯನ್ನು ಪರಿಚಯಿಸಿತು ಅಂತ ಕ್ವಶನ್ಸನ್ನು ಕೇಳಿದ್ದಾನೆ ಪರಿಚಯಿಸಿದ್ದು ನೋಡಿ ಏಯ್ಟೀನ್ ಥರ್ಟಿ ತ್ರೀ ಆ್ಯಕ್ಟಲ್ಲಿ ಪರಿಚಯಿಸ್ತಾರೆ ಪರಿಚಯಿಸುತ್ತಾರೆ ಆದರೆ ಜಾರಿಗೆ ಬರುವುದಿಲ್ಲ ಜಾರಿ ಇದೇ ಪಾಯಿಂಟನ್ನು ಇಟ್ಟುಕೊಂಡು ಕ್ವಶನ್ಸನ್ನು ಕೇಳಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಏಯ್ಟೀನ್ ಫಿಫ್ಟಿ ತ್ರೀ ಆಕ್ಟ್ ಇದೆಯಲ್ಲ ಫಿಫ್ಟಿ ತ್ರೀ ಆಕ್ಟಲ್ಲಿ ಏನಾಗುತ್ತಂದರೆ ಇದು ಮುಕ್ತ ಸ್ಪರ್ಧೆ ಜಾರಿಗೆ ಬರ್ತದೆ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತದೆ ಇಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಇಂಟ್ರೊಡ್ಯೂಸ್ ಬೇರೆ ಇಂಪ್ಲಿಮೆಂಟ್ ಬೇರೆ ಈ ಎರಡನ್ನು ಕ್ಲಾರಿಟಿ ಗೊತ್ತಿಲ್ಲ ಯಾಕಂದರೆ ಎರಡು ಪಾಯಿಂಟ್ ಮೇಲೆ ಟೂ ಟೈಮ್ಸ್ ಯು ಪಿ ಎಸ್ ಸಿ ಪ್ರವೇಶ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಆ ಕ್ಲಾರಿಟಿ ಮೇಲೆ ನಿಮಗೇನು ಕ್ವಶನ್ಸನ್ನು ಕೇಳಿಕೊಂಡಿದ್ದು ಇಷ್ಟು ಬೇಸಿಕ್ಸ್ ಅಂದರೆ ಇರಲಿ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನೋಡಿ ಲಾ ಕಮಿಷನ್ ಇದು ಎರಡು ನೂರ ಇಪ್ಪತ್ತೆರಡನೇ ಎರಡು ನೂರ ಏನು ಗೊತ್ತಾ ಲಾ ಕಮಿಷನ್ ಅಲ್ಲಿ ಇತ್ತೀಚೆಗೆ ಭಾರತದಲ್ಲಿ ಬಿಡುಗಡೆ ಆಗಿದೆ ನಾವು ನ್ಯೂಸಲ್ಲಿ ಓದ್ತಿರ್ತೀವಿ ಸೊ ಈ ಲಾ ಕಮಿಷನ್ ರಿಪೋರ್ಟ್ ಎಲ್ಲಿ ಆಗುತ್ತೆ ಏಯ್ಟೀನ್ ಥರ್ಟಿ ತ್ರೀ ಆಕ್ಟ್ ಮೂಲಕ ಏಯ್ಟೀನ್ ತರ್ಟಿ ತ್ರೀ ಆಕ್ಟ್ ಮೂಲಕ ಏನು ಫಸ್ಟ್ ಏನು ಗೊತ್ತಾ ಭಾರತೀಯ ಕಾನೂನುಗಳನ್ನು ಕ್ರೂಢೀಕರಿಸಲು ಭಾರತೀಯ ಕಾನೂನುಗಳನ್ನು ಕಾನೂನುಗಳನ್ನು ಕ್ರೋಢೀಕರಿಸಲು ಕ್ರೋಢೀಕರಿಸಲು ಏನಾಗುತ್ತೆ ಅಂದರೆ ಕ್ರೋಢೀಕರಿಸಲು ಕಾನೂನು ಆಯೋಗವನ್ನು ಮೊಟ್ಟ ಮೊದಲೇ ಬಾರಿಗೆ ನಾವೇನು ಮಾಡ್ತೇವೆ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಏನಾಗುತ್ತಂದರೆ ಅಧ್ಯಕ್ಷತೆಯಲ್ಲಿ ನಾವೇನು ಮಾಡ್ತೀವಿ ಕಾನೂನು ಆಯೋಗವನ್ನು ರಚನೆ ಮಾಡ್ತೀವಿ ಅಲ್ಲಿಂದ ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತೆರಡು ಅಥವಾ ಇಪ್ಪತ್ತೇಳು ಡೇಟಾ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗ್ತಾಯಿದೆ ನೀವು ಅದನ್ನು ಕ್ಲಾರ್ ಶುರಿಫೈ ಮಾಡಬೇಕು ಈ ಕಾಯ್ದೆಯ ಮೂಲಕ ಏನು ಮಾಡ್ತದಂದರೆ ಅವರು ಕಾನೂನು ಆಯೋಗ ರಚನೆ ಮಾಡ್ತಾರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಈ ಕಾಯ್ದೆ ಮೂಲಕ ಏಯ್ಟೀನ್ ತರ್ಟಿ ತ್ರೀ ಕಾಯಿಲೆ ಮೂಲಕ ಏನಾಗುತ್ತೆ ಅಂದರೆ ಏಯ್ಟೀನ್ ತರ್ಟಿ ತ್ರೀ ಕಾಯ್ದೆ ಮೂಲಕ ನಮ್ಮದು ಗುಲಾಮಗಿರಿ ಪದ್ಧತಿಯನ್ನು ಗುಲಾಮಗಿರಿ ಪದ್ಧತಿಯನ್ನು ಗುಲಾಮಗಿರಿ ಪದ್ಧತಿಯನ್ನು ಪದ್ಧತಿಯನ್ನು ಏನು ಬಂದು ನಿಷೇಧ ಮಾಡ್ತಾರೆ ನಿಷೇಧ ವೆರಿ ಇಂಪಾರ್ಟೆಂಟ್ ಸಿ ಏಯ್ಟೀನ್ ಥರ್ಟಿ ತ್ರೀ ಆಗ್ತೊಳಗೆ ನೀವು ಏನೂ ಇಟ್ಕೊಂಡಿಲ್ಲ ಅಂತ ಮೂರು ಪಾಯಿಂಟ್ ನೆನ್ಪಿಡ್ರಿ ಇಲ್ಲಿ ಸ್ ನಾಗರಿಕ ಸೇವಕರಿಗೆ ನಾಗರಿಕ ಸೇವಕರಿಗೆ ಮುಕ್ತ ಸ್ಪರ್ಧೆಗೆ ಅವಕಾಶ ಕಲ್ಪಿಸಿತು ಆದರೆ ಜಾರಿಗೆ ಬರಲಿಲ್ಲ ಜೊತೆಗೆ ಮೊದಲ ಕಾನೂನು ಆಯೋಗ ರಚನೆ ಆಯಿತು ಇದು ಗುಲಾಮಗಿರಿ ರದ್ದುಪಡಿ ಈ ಮೂರು ಪಾಯಿಂಟ್ ಆದ ಅಟ್ಲೀಸ್ಟ್ ಇನ್ನೂ ನೂರು ಪಾಯಿಂಟ್ ಪಾಯಿಂಟ್ಸ್ ಆದರೂ ನೀವೇನು ಮಾಡಬೇಕಂದ್ರೆ ನೆನಪಿಡಬೇಕಾಗ್ತದೆ ಯಾಕಂದರೆ ಫಿಲಿಮ್ಸಲ್ಲ ರಿಪೀಟೆಡ್ ಆಗಿ ಅನ್ನು ಕೇಳ್ಕೊಂಡಿದ್ದಾನೆ ಜೊತೆಗೆ ನಮ್ಮ ಪಿ ಸಿ ಇದಾಗಲಿ ಗ್ರೂಪ್ಸ್ ಇದಾಗಲಿ ಕೆ ಪಿ ಎಸ್ ಸಿ ಈ ಇದೇ ಪಾಯಿಂಟ್ಸ್ಗಳನ್ನು ಯಾಕಂದರೆ ರಿಲೆವೆನ್ಸ್ ಇದೆ ಇರದೆ ಏನು ರೆಲೆವೆನ್ಸ್ ಇದೆ ಅಂದರೆ ಕೆಲಸ ನಾಗರಿಕ ಸೇವಾ ಪರೀಕ್ಷೆ ನಿಮಗೆ ರಿಲೆವೆನ್ಸ್ ಇದೆ ಈಗ ಕೂಡ ಜೊತೆಗೆ ಗುಲಾಮಗಿರಿ ಪದ್ಧತಿಯನ್ನು ಕೂಡ ನಾವು ಮೆನಲ್ಸ್ ಕನ್ವೆಂಜಿಂಗ್ ಗುಲಾಮಗಿ ಅದನ್ನು ಕೂಡ ನಾವು ನಿಷೇಧ ಮಾಡಿದ್ದೀವಿ ಜೊತೆಗೆ ಕಾನೂನು ಆಯ್ತು ಇದು ಕೂಡ ನಮಗೆ ಏನು ಗೊತ್ತಲ್ಲ ಲಾ ಕಂಪಲಿಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತಿರ್ತದೆ ಸೊ ಆ ರಿಲೆವೆನ್ಸ್ ಇರೋದ್ರಿಂದ ಈ ಆ್ಯಕ್ಟ್ ನಮಗೆ ಏನಾಗುತ್ತೆ ಅಂದ್ರೆ ಜೀವಂತ ಆಕ್ಟ್ ಇದೆ ಸೊ ನಿಮ್ಮ ಕ್ವಶನ್ಸ್ ಕೇಳುವ ಸಾಧ್ಯತೆ ಜಾಸ್ತಿ ಇರ್ತದೆ ಇದನ್ನು ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡುವ ಪ್ರಯತ್ನವನ್ನು ಮಾಡಿ ಜೊತೆಗೆ ನೀವು ನೆಕ್ಸ್ಟ್ ಈ ಆರ್ಟಿಕಲನ್ನು ಏನು ಏಯ್ಟೀನ್ ಫಿಫ್ಟಿ ತ್ರೀ ಆ್ಯಕ್ಟ್ ಬಗ್ಗೆ ಕೂಡ ನಾನು ಏನು ಮಾಡ್ಕೊಂಡಿದ್ದರೆ ನಿಮಗೆ ಪ್ರೊವಿಷನ್ಸ್ಗಳನ್ನು ಹಾಳ್ಕೊಂಡಿದ್ದೀನಿ ಇಷ್ಟು ಈ ಪ್ರೊವಿಷನ್ಸ್ಗಳು ಏಯ್ಟೀನ್ ಫಿಫ್ಟಿ ತ್ರೀ ಆ್ಯಕ್ಟದು ಕೂಡ ನೀವೇನು ಮಾಡಿ ನೀಟಾಗಿ ಅಧ್ಯಯನ ಮಾಡಿ ಜೊತೆಗೆ ಪಿ ವೈ ಕ್ಯೂ ಅನ್ನು ರೆಫರ್ ಮಾಡಿ ಪಿ ವೈ ಕ್ಯೂ ಅನ್ನು ರೆಫರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಏನು ಮತ್ತು ಪ್ರೀಗೆ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ ಆ್ಯಂಡ್ ಮೇನ್ಸ್ಗೆ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ ಸೊ ಈ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಿದೆ ಎಲ್ಲವನ್ನ ನೀವು ಪ್ರಿಲಿಮ್ಸ್ ಬೇರೆ ಮೇನ್ಸೇ ಬೇರೆ ಅಂದರೆ ಅದನ್ನ ಆ ರೀತಿ ಪ್ರಿಪ್ರೇಷನ್ ಮಾಡೋಕೆ ಆಗೋದಿಲ್ಲ ಫೀಚರ್ಸ್ಗಳನ್ನು ಅಥವಾ ಇನ್ನೂ ಏನು ಬುಲೆಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ ಅದನ್ನು ಫಿಲಿಮ್ಸ್ಗೆ ಕೇಳ್ತಾನೆ ಅದರ ಲಕ್ಷಣಗಳನ್ನು ಓರಲ್ ಆಗಿ ಆಕ್ಟ್ ಬಗ್ಗೆ ನಿಮ್ಮ ಮೇನ್ಸ್ಗೆ ಕ್ವಶನ್ಸ್ ಕೇಳ್ತಾನೆ ಸೊ ನಿಮ್ಮ ಮೈಂಡನ್ನು ಹೆಂಗೆ ಗೊತ್ತಾಯ್ತು ಕ್ವಶನ್ ಪೇಪರ್ ಹೆಂಗೆ ಬರ್ತದೆ ಫಿಲಿಮ್ಸ್ ಫಿಲಿಮ್ಸ್ ತಲೆ ಸ್ವಿಚ್ ಆಗ್ಬೇಕು ಮೇನ್ಸ್ಗೆ ಬೇಡಿದಾಗ ಮೇನ್ಸ್ ಥರ ಸ್ವಿಚ್ ಆಫ್ ಸ್ವಿಚ್ ಆಗ್ಬೇಕು ನಿಮ್ಮ ಮೈಂಡು ಜೊತೆಗೆ ಆ ಆ ಆ್ಯಂಗಲ್ಲೇ ನೀವು ಪ್ರಿಪ್ರೇಷನ್ ಮಾಡುವ ಪ್ರಯತ್ನವನ್ನು ಮಾಡಬೇಕು ಇಷ್ಟು ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ಜೊತೆಗೆ ನಾ ರಿಮೇನಿಂಗ್ ಏನು ಆರ್ಟಿಕಲ್ ಏಯ್ಟೀನ್ ಫಿಫ್ಟಿ ತ್ರೀ ಆ್ಯಕ್ಟಿದೆ ಅದನ್ನು ನೀಟಾಗಿ ಓದಿ ಜೊತೆಗೆ ನಿಮ್ಮ ಸಜೆಷನ್ ಏನಿದ್ರು ಕೂಡ ನಮಗೆ ಫೀಡ್ಬ್ಯಾಕ್ ಕೊಡಿ ಜೊತೆಗೆ ನೀವು ಇನ್ನೊಂದು ನಾನು ಸಜೆಷನ್ ಏನಂದರೆ ಯು ಪಿ ಎಸ್ ಸಿಲೆಬಸ್ ಏನಕ್ಕೆ ಎರಡು ಸಾವಿರ ಹದಿಮೂರರಲ್ಲಿ ಚೇಂಜ್ ಆಗಿದೆ ಅದರ ತೊಗೊಕೊಂಡು ನಾವು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಏನು ಮಾಡ್ಕೊಂಡು ಸಿಲೆಬಸನ್ನು ಚೇಂಜ್ ಮಾಡ್ಕೊಂಡಿವಿ ಸೊ ಯು ಪಿ ಎಸ್ ಸಿ ಕ್ವಶನ್ಸ್ಗಳನ್ನು ಕೂಡ ಎರಡು ಸಾವಿರದ ಹದಿಮೂರರಲ್ಲಿ ಈಚೆಗೆ ನೋಡ್ಕೊಳ್ತಾ ಬನ್ನಿ ಸೊ ನಿಮಗೆ ಗ್ರೇಟರ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಸ್ವಲ್ಪ ವಿಶಾಲ ವ್ಯಾಪ್ತಿಯಲ್ಲಿ ನಿಮ್ಗೆ ಗೊತ್ತಾ ಸಬ್ಜೆಕ್ಟ್ ಮೇಲೆ ನಮಗೆ ಗ್ರಿಪ್ ಬರ್ತಾ ಹೋಗ್ತದೆ ಇಷ್ಟು ನೀವು ಮಾಡ್ತೀನಿ ಅಂತ ಭಾವಿಸ್ಕೊಳ್ತಾ ಇಲ್ಲಿಗೆ ನಾನು ಏನು ಮಾಡ್ತೇನೆ ವೀಡಿಯೋನ ವೈಂಡ್ ಅಪ್ ಮಾಡ್ತೇನೆ ನೀವು ಏನೇ ಕೂಡ ಮುಕ್ತವಾಗಿ ನಮ್ಮ ಹಂಚ್ಕೊಳ್ಳಿ ನಾನು ಏನು ಗೊತ್ತಾ ನೆಕ್ಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ಮಾಡ್ತೇನೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದ ಕಾರಣ ಕೆಮ್ಮು ಬರ್ತಾ ಇದೆ ಸ್ವಲ್ಪ ಎರಿಯಟೇಷನ್ ಆದರೆ ಕೂಡ ನೀವು ಅದನ್ನು ಅಡ್ಜಸ್ಟ್ ಮಾಡ್ತೀನಿ ಅಂತ ಭಾವಿಸ್ಕೊಳ್ತಾ ನನ್ನ ವೀಡಿಯೋನ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್